ಮಳೆಗಾಗಿ ಓಕಳಿ ನೀರು ಎರಚಿ ಶ್ರೀ ಹನುಮಾನ ದೇವರ ಓಕಳಿ ಆಡಿ ಸಂಭ್ರಮಿಸಿದ ಪಾಲಭಾವಿ ಗ್ರಾಮಸ್ಥರು. ರಾಯಭಾಗ ತಾಲೂಕಿನ ಪಾಲಭಾವಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹನುಮಾನ ದೇವರ ಓಕಳಿಯನ್ನು ಜಾತ್ಯಾತೀತವಾಗಿ ಭಾವೈಕ್ಯತೆಯಿಂದ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶನಿವಾರ ಮೇ 27ರಂದು ಕುಂಡಪೂಜೆ, ರವಿವಾರ ಮೇ 28ರಂದು ನಡುವಳಿ ಓಕಳಿ, ಸೋಮವಾರ ಮೇ 29ರಂದು ಕೊನೆಯ ಓಕಳಿ, ಹೀಗೆ ಮೂರು ದಿನಗಳವರೆಗೆ ಸಂಭ್ರಮದಿಂದ ಓಕಳಿಯನ್ನು ಆಚರಿಸಲಾಗುತ್ತಿದ್ದು ಸೋಮವಾರ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಸಂಘಟಕರು ಗ್ರಾಮ ಪಂಚಾಯತ್ ಸದಸ್ಯ ಪ್ರಭು ಕರೋಶಿ ತಿಳಿಸಿದ್ದಾರೆ. ಪ್ರತಿದಿನ ಬೆಳಿಗ್ಗೆಯಿಂದ ಶ್ರೀ ಹನುಮಾನ ದೇವರ ಕರ್ತೃಗದ್ದುಗೆಗೆ ವಿಶೇಷ ಪೂಜೆ, ಜಲಾಭಿಷೇಕ, ಎಲೆ ಪೂಜೆ, ವಸ್ತ್ರಧಾರಣೆ ಅಭಿಷೇಕ, ಗೋಪಾಳ ಪೂಜೆ, ಪಾದಪೂಜೆ, ಹೀಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ಳವು. ಈ ಹಿನ್ನೆಲೆ ಬಗ್ಗೆ ಮಾತಾಡೋದಂದ್ರೆ ರೀ, ನಮ್ಮ ಪೂರ್ವಜರೆಲ್ಲ ಹಿರಿಯರೆಲ್ಲ ಪ್ರತಿವರ್ಷ ಮಾಡ್ಕೊತ ಬರ್ತಾರೆ. ಅವರು ಒಗ್ಗಿ ಮಾಡೋದ್ರಿಂದ ಮಳೆ ಬೆಳೆ ಆಗಲಿ, ದನ ಕರುಗಳಾಗಲಿ, ಊರಿ ಸಂಪತ್ತು ಅನ್ನೋದೆಲ್ಲ ಅನುಕೂಲ ಆಗಿತ್ತು. ಅದೇ ರೀತಿ ನಾವು ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ನಮ್ಮ ಊರು ಹಿರಿಯರು ನಾವೆಲ್ಲ ಕೊಡಿ ಪ್ರತಿ ವರ್ಷವೂ ಹನುಮಂತೇವ್ರ ಜಾತ್ರೆ ಹೋಗಲಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ನಮಗೆ ಮಾಡಿ ಒಂದು ವಾರದಾಗಲಿ ಮಳೆ ಆಗೈತಿ. ಪ್ರತಿ ವರ್ಷ ನಮಗೆ ಒಕ್ಕಲಿ ಮಾಡಿದ ನಂತರ ಮಳೆ ಆಗಿದೆ ಅನುಕೂಲತೆ ನಮ್ಗೆ ಗೊತ್ತಾಗೈತಿ. ಅದರಿಂದ ಎಲ್ಲರೂ ಉತ್ಪನ್ನ ಎಲ್ಲರೂ ಚಲೋ ಬರ್ತಾವ ಅನ್ನೋ ಉದ್ದೇಶದಿಂದ ಹನುಮಂತೇವ್ರ ಜಾತ್ರೆ ಹೋಗಲಿ ನಾವು ಒಂದರಿಂದ ಮೂರು ದಿನ ಕಾರ್ಯಕ್ರಮ ಮಾಡ್ತಾರೆ. ಊರ ದೇವರಿಗೆಲ್ಲ ನೈವೇದ್ಯ ಕೊಡುವುದು, ಅದೇ ರೀತಿ ಬರ್ಸಾಡೋದು ಮೇಳ ಅಂತ ನಮ್ಮಲ್ಲಿ ಇರುವಂಥ ಎಲ್ಲ ಜನರೆಲ್ಲ ಎಲ್ಲ ಕೂಡಿ ರಸಮಂಜರಿ ಕಾರ್ಯಕ್ರಮ ಮಾಡೋದು, ಸುತ್ತಿನ ದೇವರ ದೇವಸ್ಥಾನ ಅಭಿಷೇಕ ಇದನ್ನೆಲ್ಲ ಮಾಡೋದ್ರಿಂದ ನಮ್ಗೆ ವರ್ಷ ವರ್ಷ ಮಾಡಿದ್ರಿ, ವರ್ಷ ದೇವರಿಂದ ಅನುಕೂಲ ಆಗೈತಿ. ಇದು ಕಾರ್ಯಕ್ರಮ ನಾವು ಮೂರು ದಿವಸ ಮಾಡ್ತೀವಿ. ಶನಿವಾರ ದಿವಸ ಹನುಮಂತ ಕಣ್ಪೂಜೆ ಮಾಡ್ತೀರಿ, ರವಿವಾರ ದಿವಸ ಒಕ್ಕಳಿ ಆಡ್ತೀರಿ, ನಡುವಕ್ಕಳಿ, ಸೋಮವಾರ ದಿವಸ ಕಡಿ ಒಕ್ಕಳಿ ಮಾಡ್ತೀರಿ, ಅದೇ ದಿವಸ ರಾತ್ರಿ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಮಾಡಿರ್ತೀರಿ. ಮಾರ್ನಿಂಗ್ ಭೀಮಪ್ಪ ಬೆಳಗಾರ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪಾಲಮಾಯಿ ಗ್ರಾಮದ ಒಂದು ಸಣ್ಣ ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಯಾವತ್ತೂ ನಮ್ಮಲ್ಲಿ ಜಾತಿ ಭೇದ ಅನ್ನೋದೇ ಮಾನ್ಯ. ಹನುಮಂತೇವ್ರ ಜಾತ್ರೆಯನ್ನು, ಬಸವೇಶ್ವರ ಜಾತ್ರೆಯನ್ನು, ಅಲ್ಲಾಬನ್ನು, ಒಂದು ನಮ್ಮ ದುರ್ಗಾಯಿ ದುರ್ಗಾಮಾತೆಯ ಜಾತ್ರೆಯನ್ನು ಯಾವುದು ಜಾತಿ ಭೇದ ಇಲ್ಲದೆ ಎಲ್ಲರೂ ಒಕ್ಕಟ್ಟಾಗಿ ಯಾವತ್ತೂ ಪುರಾತನ ಕಾಲದಿಂದ ಬಂದಂಥ ವಿಷಯ ಇದೆ. ಮತ್ತು ಈ ಒಂದು ಜಾತ್ರೆ ಹನುಮಂತೇವ್ರ ಜಾತ್ರೆ ಯಾಕೆ ಮಾಡ್ತಾರಪ್ಪ ಅಂದ್ರೆ ಪುರಾತನ ಕಾಲ ಬಂದದ್ದು ಇಲ್ಲ, ನಮ್ಮ ಊರಿಗೆ ಮಳೆ ಬೆಳೆ ಆಗಬೇಕು, ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು, ಒಳ್ಳೆಯ ಬೆಳೆ ಬರಬೇಕು ಅನ್ನೋ ಉದ್ದೇಶದಿಂದ ಪುರಾತನ ಕಾಲದಿಂದ ನಡೆದುಕೊಂಡಂಥ ಒಂದು ಪದ್ಧತಿ. ಆ ಪದ್ಧತಿಯನ್ನು ಯಾವತ್ತೂ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿ ಅನುಸರಿಸ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಕೂಡ ಶನಿವಾರ ದಿವಸ ಕೊಂಡಪೂಜೆ, ರವಿವಾರ ದಿವಸ ನಡುವಕಳಿ, ಸೋಮವಾರ ಕಡೆ ಹೋಗಲಿ ಅಂತ ಮಾಡಿ ಆ ಕಾರ್ಯಕ್ರಮವನ್ನು ರಸಮಂಜರಿ ಕಾರ್ಯಕ್ರಮ ಮಾಡಿ ಒಂದು ವಿಸರ್ಜನೆ ಮಾಡುವಂಥ ಪದ್ಧತಿ ಯಾವತ್ತೂ ಬಂದತಿ. ಇದೇ ರೀತಿ ಇದೆ ಮುಂದುವರ್ಕೋತ ಹೋಗಲಿ ಅಂತಂದು ನನ್ನ ಎರಡು ಮಾತು ಮುಗಿಸ್ತು. ಶಿವಾನಂದ ಕಾಣಿಸುತ್ತೆ. ಒಕ್ಕಳಿ ವಿಶೇಷ ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಪಲಮೆ ಹೊಸನಹಳ್ಳಿ. ಅದು ಹೊಸನಹಳ್ಳಿ ಇದ್ದರೂ ನಾವು ಹಿಂದಿನ ಹಿರಿಯರು ಪೂರ್ವ ಜನ್ಮದ ಹಿಂದೂ ಸಂಸ್ಕೃತಿ ಪ್ರಕಾರ ಯಾವುದೇ ಧರ್ಮ ಜಾತಿ ಅನ್ನೋದು ಎಲ್ಲರೂ ಒಕ್ಕಳಿಯನ್ನು ವಿಜೃಂಭಣೆ ಮಾಡ್ತೀವಿ. ಮಳೆ ಬೆಳೆ ಆಗಲಿ, ಒಂದೇನೋ ಸಂಪತ್ತು ಸಿಗಲಿ ಊರಿಗೆ, ಆಮೇಲೆ ಎಲ್ಲರಿಗೂ ಜಾತಿ ಎಲ್ಲರೂ ಕೂಡಿ ಒಂದು ಸೌಹಾರ್ದತೆ ಇರಬೇಕು ಅನ್ನೋ ಉದ್ದೇಶದಿಂದ ಒಂದು ಹಿಂದೂ ಸಂಸ್ಕೃತಿ ಪ್ರಕಾರ ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಫಸ್ಟ್ ದಿವಸ ಒಂದು ಕೊಂಡು ಪೂಜಿಸ್ತಿರ್ತೈತಿ, ಆ ದಿವಸಕ್ಕೆ ನೀರು ಗೊಜ್ಜಿರಲ್ಲ. ಆಮೇಲೆ ಎರಡನೇ ದಿವಸ ರವಿವಾರ ನೀರು ಗೊಜ್ಜಿರ್ತೈತಿ, ನಡುವಕಳಿತಳಿ ಲಾಸ್ಟ್ ಸೋಮವಾರ ಕಡಿಬೇಕಳಿತ ಮಾಡ್ತೀವಿ. ಅದ್ರ ನಂತರ ರಸಮಂಜರಿ ಇಲ್ಲ ಅಥವಾ ನಾಟಕ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಮುಕ್ತಾಯ ಮಾಡ್ತಿರ್ತೈತಿ. ಪ್ರಭು ಕರೋಶಿ ಪಾಲ್ಗೊಂಡು ಇದು ಹನುಮಂತ ದೇವರು ಒಕ್ಕಳಿದ್ರಿ, ವರ್ಷ ವರ್ಷ ಮಾಡ್ತೀವಿ. ಮಳೆಗಾಲ ಚಲೋ ಬೆಳೆ ಬರಲಿ, ಒಕ್ಕಳಿ ಮಾಡ್ರೆ ಮಳೆ ಆಕೈತಿ ಅಂದು ಹಿರಿಯರ ಶಾಸ್ತ್ರ ಪ್ರಕಾರ. ಹೀಗಾಗಿ ಅದನ್ನು ವರ್ಷ ವರ್ಷ ಮಾಡ್ತೀರಿ. ಒಂದು ದಿವಸ ಕೊಂಡು ಪೂಜೆ ಮಾಡಿದ್ರಿ, ಈ ಒಂದು ದಿವಸ ನಡುವಕ್ಕಡ್ರಿಂದ ಐದಾರು ದಿವಸ ರೀ, ಸೋಮವಾರ ದಿವಸ ಕಡಿಯೋಕಡೆ ಅಂದರೆ ಫುಲ್ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನಾವು ಎಲ್ಲ ಗ್ರಾಮಸ್ಥರು ಎಲ್ಲ ಅವ್ರಿವ್ರು ಅನ್ನೋದು ಎಲ್ಲ ಜಾತಿ ಭೇದ ಇಲ್ಲದ ಎಲ್ಲರೂ ಮಾಡ್ತೀವಿ. ಎಲ್ಲ ಕೊಟ್ಟು ರಾಮನಾಥ್ ಇವರು. ಈ ಸಂದರ್ಭದಲ್ಲಿ ಅನ್ನಸಾಬ್ ಗೌಡ ಪಾಟೀಲ್, ಗಿರೆಪ್ಪ ಬಳಗಾರ್, ರಮೇಶ್ ಉಳ್ಳಾಗಡ್ಡಿ, ಇಲಾಹಿ ಕಾಗವಾಡ, ಪ್ರಭು ಕರೋಶಿ, ಮಹಾಲಿಂಗ್ ಬಳಗಾರ್, ಶಿವಾನಂದ್ ಕಾಡಶೆಟ್ಟಿ, ಪ್ರಕಾಶ್ ಪಾಟೀಲ್, ರಾಮಣ್ಣ ಹೆಗಡೆ, ಲಕ್ಷ್ಮಣ ಮೇತ್ರಿ, ಹೈದರ್ ಮುಜವಾರ್, ಅಸ್ಲಾಂ ಬಿರಾದಾರ್, ಭರಮಪ್ಪ ಪೂಜಾರಿ, ಯಮುನಪ್ಪ ಭಂಡಾರಿ, ಕಿರಣ್ ತೇಗೂರ್, ಭರಮಪ್ಪ ಬಡಚಿ, ಮುತ್ತಪ್ಪ ಶಿವಾಪರ್, ಮಹಾಲಿಂಗ್ ಜನವಾಡ್, ಬಸಪ್ಪ ಕಂಬಾರ್, ಲಕ್ಷ್ಮಣ ಕರೋಶಿ, ಅರ್ಜುನ್ ಕರ್ನೂರ್, ಸಾಗರ್ ಕುರುಬೆಟ್ಟಿ, ದುಂಡಪ್ಪ ನಾಗನೂರ್, ರೆಹಮಾನ್ ಮಿರ್ಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಪಾಲಭಾವಿಯಿಂದ ಶಿವಾಜಿ ಮೇತ್ರಿ.